ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಿಜೆಪಿ ಈಗಾಗಲೇ ಕೇಂದ್ರದಲ್ಲಿ 5 ವರ್ಷಗಳ ಕಾಲ ತನ್ನ ಮೊದಲನೇ ಅವಧಿ ಮುಗಿಸಿದ್ದು ಈಗ ಮತ್ತೆ 1 ವರ್ಷದ ಕಾಲ ತನ್ನ ಸಾಧನೆ ಕುರಿತು ಆನ್ಲೈನ್ ನಲ್ಲಿ ಕರ್ನಾಟಕ ಜನ ಸಂವಾದ ಸಮಾರೋಪ ಸಮಾರಂಭ ನಡೆಸಿತು. ಕೊರೋನಾ ಹಿನ್ನೆಲೆ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಈ ಸಂವಾದವನ್ನ ಎಲ್ಲಾ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಡಿಜಿಟಲ್ ಪರದೆ ಮೇಲೆ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯಲ್ಲಿ ಸಹ ಬಿಜೆಪಿ ಮುಖಂಡರೂ ಆದ ಮಾಜಿ ಶಾಸಕರು ಎಂಕೆ ಪಟ್ಟಣಶೆಟ್ಟಿ, ಜಿಲ್ಲಾ ಅಧ್ಯಕ್ಷರು ಎಸ್ಟಿ ಪಾಟೀಲ್, ಮಹಂತೇಶ್ ಮಮದಾಪುರ, ಬಾದಾಮಿ ನಗರ ಯೋಜನಾ ಅಧ್ಯಕ್ಷರು ಹಾಗೂ ಪುರಸಭೆ ಸದಸ್ಯರು ನಾಗರಾಜ್ ಕಾಚಟ್ಟಿ, ಅನೇಕ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಸಂವಾದವನ್ನು ವೀಕ್ಷಣೆ ಮಾಡಿದರು. ಆನ್ಲೈನ್ನಲ್ಲೇ ಈ ಸಮಾರಂಭ ನಳಿನ್ ಕುಮಾರ್ ಕಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮುಖ್ಯ ಅತಿಥಿಗಳಾಗಿ ಉಪಮುಖ್ಯಮಂತ್ರಿ ಹಾಗೂ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವ ಗೋವಿಂದ ಕಾರಜೋಳ ಅವರು ಭಾಗವಹಿಸಿದ್ರು. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪದಾಧಿಕಾರಿಗಳಾದ ಬಿಎಲ್ ಸಂತೋಷ್ ಪ್ರಧಾನಿ ಕೈಗೊಂಡ ಹಿಂದಿನ 5 ವರ್ಷದ ಕಾರ್ಯಕ್ರಮ ಹಾಗೂ ಪ್ರಸ್ತುತ 1 ವರ್ಷದ ಸಾಧನೆಗಳ ಕುರಿತು ಮಾತನಾಡಿದ ಬಿಎಲ್ ಸಂತೋಷ್ ಅವರು, ವಿದೇಶಿ ವಸ್ತುಗಳ ವ್ಯಾಮೋಹ ಬಿಟ್ಟು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡುವುದರಿಂದ ಉದ್ಯೋಗದ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗುತ್ತೆ ಎಂದು ಸಲಹೆ ನೀಡಿದರು. ರಾಷ್ಟ್ರೀಯ ಸಂಘಟನಾ ಪದಾಧಿಕಾರಿಗಳು ಇತ್ತ ಬಾದಾಮಿ ಮಾಜಿ ಶಾಸಕರಾದ ಎಂಕೆ ಪಟ್ಟಣಶೆಟ್ಟಿ ರನ್ ವಾಹಿನಿಗೆ ಪ್ರತಿಕ್ರಿಯಿಸಿ, ಮೋದಿಜಿ ಈಗಾಗಲೇ ಹಲವಾರು ಜನಪರ ಯೋಜನೆ ಹಾಕಿ ಅವುಗಳನ್ನು ಜಾರಿಗೆ ತಂದ ರಾಜಕೀಯ ನಾಯಕರಲ್ಲಿ ಒಬ್ಬರು. ಹೀಗೆ ಮುಂದಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರು ಜನಪರ ಜನಹಿತಕ್ಕಾಗಿ ಉತ್ತಮ ಯೋಜನೆ ಕೈಗೊಳ್ಳಲಿ ಎಂದರು. ಭಾರತ ದೇಶವನ್ನು 2014 ಈ ದೇಶದ ಅತ್ಯುನ್ನತವಾದ ಸ್ಥಾನವಂತ ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಸನ್ಮಾನ್ಯ ಮೋದಿಜಿಯವರು 5 ವರ್ಷದ ಒಂದು ಅವಧಿಯನ್ನು ಮುಗಿಸಿ 2ನೇ ಅವಧಿಗೆ ಆಶೆ ಬಂದು ಈಗಾಗಲೇ ಜನ ಮೆಚ್ಚುವಂತಹ ಕೆಲಸವನ್ನು ಈ ವರ್ಷ 1 ವರ್ಷದ ಸಾಧನೆ ಅವರು ಮಾಡಿದರು. ಹಿಂದೆ ವಾಜಪೇಯಿಯವರು ಮಾಡಿದಂತಹ ಸಾಧನೆಗಳನ್ನು ನಾವು ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದರಿಂದ ಇವತ್ತು ಜನ ಸಂವಾದ ಕಾರ್ಯಕ್ರಮದ ಮೂಲಕ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸನ್ಮಾನ್ಯ ಮೋದಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ 6ನೇ ವರ್ಷ ಅಂದರೆ 2ನೇ ಅವಧಿಯ 1ನೇ ವರ್ಷವನ್ನು ಪೂರ್ಣಗೊಳಿಸಿದೆ.